ಅನಂತಪುರ ಅನ್ನೋ ಹಳ್ಳಿನಲ್ಲಿ ಧರ್ಮ ಅನ್ನೋ ಒಬ್ಬ ಬಡವ ವಾಸ ಮಾಡ್ತಿದ್ದ. ಅವನು ಪ್ರತಿದಿನ ಕೆಲಸ ಮಾಡೋದಕ್ಕೆ ಪಕ್ಕದ ಹಳ್ಳಿಗೆ ಹೋಗ್ತಿದ್ದ. ಏನು ಅಂದ್ರೆ, ನಿಮ್ ಊಟ ತಯಾರಾಗಿದೆ, ಮತ್ತೆ ದಾರಿನಲ್ಲಿ ರಿಷಭ್ನ ಕೂಡ ನನ್ ತಂಗಿ ಮನೆಗ್ ಬಿಟ್ಬಿಡಿ. ಆದ್ರೆ ಯಾಕೆ? ಇವತ್ತು ರಶ್ಮಿ ಬರ್ತಡೇ ರೀ. ನನ್ ತಂಗಿ ಹೇಳಿದ್ಲು ಬೆಳಿಗ್ಗೆನೆ ರಿಷಭ್ನ ನಮ್ಮನೆ ಕಳಿಸ್ಬಿಡು ಅಂತ. ಸರಿ, ಬಿಟ್ಬಿಡ್ತೀನಿ. ಮತ್ತೆ ನೀವು ಕೂಡ ಬೇಗ ಬನ್ನಿ, ಸಂಜೆ ನಾವು ಕೂಡ ಅವಳ ಮನೆಗ್ ಹೋಗ್ಬೇಕು, ನಮ್ಮನ್ನು ಕರೆದಿದ್ದಾರೆ. ಸರಿ, ನೀನ್ ಯಾವ್ದಾದ್ರೂ ಆಟ ಸಾಮಾನ್ ತಗೊಂಡ್ಬಿಡು, ಮಕ್ಳಿಗಂತೂ ಏನಾದ್ರೂ ಕೊಡ್ಲೇಬೇಕಲ್ವಾ. ಆಯ್ತು, ಕೊಂಡ್ಕೋತೀನಿ. ಧರಂ ರಿಷಭ್ನ ಕರ್ಕೊಂಡು ಹೊರಡ್ತಾನೆ. ಅವನು ರಿಷಭ್ನ ಮೊದ್ಲು ಸುಧಾ ತಂಗಿ ಮನೇಲಿ ಬಿಡ್ತಾನೆ. ಟೀ ಕಾಫಿ ಕುಡಿತೀರಾ? ಇಲ್ಲ ಇಲ್ಲ ಅಕ್ಕ, ಇವಾಗ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ, ನಾವು ಸಾಯಂಕಾಲ ನಿಧಾನಕ್ ಬರ್ತೀವಿ. ಆಯ್ತು. ಧರಂ ಅಲ್ಲಿಂದ ತನ್ನ ಕೆಲ್ಸಕ್ಕೆ ಅಂತ ಹೊರಟ. ಧರಂ ಒಂದು ಗೋಡೌನಲ್ಲಿ ಕೆಲ್ಸ ಮಾಡ್ತಿದ್ದ. ಧರ್ಮ, ನಿನ್ನ ಕೆಲ್ಸದಿಂದ ನನಗೆ ತುಂಬಾ ಸಂತೋಷ ಆಗಿದೆ. ಇವತ್ತಿಂದ ನೀನು ಈ ಗೋಡೌನಿನ ಸೂಪರ್ವೈಸರ್. ಧನ್ಯವಾದ ಸೌಕರ್ಯ. ಈ ಬೆಳವಣಿಗೆ ನಿನ್ನ ಹಕ್ಕು ಧರ್ಮ. ನೀನು ಎಷ್ಟು ಕಷ್ಟ ಪಡ್ತಾ ಇರ್ತೀಯ. ನೀವು ನನ್ನನ್ನು ನಂಬಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಸೌಕರ್ಯ. ಧರ್ಮನ್ ಖುಷಿಗೆ ಪಾರನೇ ಇರ್ಲಿಲ್ಲ. ಅವತ್ತು ಸಂಜೆ ಅವನು ಮನೆಗೆ ಸ್ವೀಟ್ ಅನ್ನ ತಗೊಂಡ್ ಹೋದ. ಈಗ ಇದ್ಯಾವ ಖುಷಿಗೆ? ನಾನು ಸೂಪರ್ವೈಸರ್ ಆಗಿರೋ ಖುಷಿಗೆ. ಇನ್ಮೇಲಿಂದ ನನ್ ಸಂಬಳ ಎರಡ್ ಪಟ್ಟಾಗುತ್ತೆ. ನಿಜವಾಗ್ಲು? ಹಾ, ನಿಜವಾಗ್ಲು. ನಾನ್ ನಿನಗೆ ಹೇಳೋದಕ್ಕೆ ಆಗೋದಿಲ್ಲ ಇವತ್ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಸುಧಾ, ನಾನು ಕೂಡ ಈ ಸ್ವೀಟ್ ಅನ್ನ ನಾವು ನನ್ ತಂಗಿ ಮನೆಗೆ ತಗೊಂಡ್ ಹೋಗೋಣ. ಅಲ್ಲಿ ಎಲ್ಲಾ ನೆಂಟರು ಸೇರಿರ್ತಾರೆ, ಅಲ್ಲಿ ಎಲ್ರಿಗೂ ಹಂಚೋಣ. ಸರಿ. ಹಾಗೂ ನೀನು ಯಾವ್ದಾದ್ರು ಗಿಫ್ಟ್ ತಗೊಂಡ್ಯಾ? ಇಲ್ಲ, ತಗೊಂಡಿದ್ದೀನಿ. ಮತ್ ನೋಡಿ, ನಾನ್ ರೆಡಿ ಕೂಡ ಆಗಿದ್ದೀನಿ. ನೀವು ಕೂಡ ಬೇಗ ರೆಡಿ ಆಗಿ ಹೊರಡೋಣ. ಸರಿ. ಧರಂ ಫ್ರೆಶ್ ಆಗ್ತಾನೆ, ಮತ್ತೆ ಇಬ್ರು ಪಾರ್ಟಿಗೆ ಅಂತ ಹೋಗ್ತಾರೆ. ತಂಗಿ ಮನೆನಲ್ಲಿ ಸಿಕ್ಕಾಪಟ್ಟೆ ಅಲಂಕಾರ ಮಾಡಿರ್ತಾರೆ, ಮತ್ತೆ ನೆಂಟ್ರುಗಳು ಕೂಡ ಬಂದಿರ್ತಾರೆ. ನಿಮ್ಮಿಬ್ಬರಿಗೋಸ್ಕರನೇ ಕಾಯ್ತಾ ಇದ್ವಿ ಕೇಕ್ ಕಟ್ ಮಾಡೋದಿಕ್ಕೆ. ಬನ್ನಿ, ಬೇಗ ಬನ್ನಿ. ಅವ್ರು ಬರ್ತಿದ್ ಹಾಗೆ ಬರ್ತಡೇ ಕೇಕ್ ಅನ್ನ ಕಟ್ ಮಾಡ್ತಾರೆ. ಎಲ್ಲಾರು ತುಂಬಾ ಖುಷಿಯಾಗಿದ್ರು. ನಾನ್ ಎಲ್ರಿಗೂ ಊಟ ಬಡಿಸ್ತೀನಿ. ಒಂದ್ ನಿಮಿಷ ಇರು, ಎಲ್ರು ತಟ್ಟೆಗೆ ಈ ಮಿಠಾಯಿನೂ ಬಡಿಸ್ಬಿಡು. ಇದ್ಯಾವ ಖುಷಿಗೆ? ನಾನು ಸೂಪರ್ವೈಸರ್ ಆಗಿರುವ ಖುಷಿಗೆ. ಅರೆ ವಾ, ಸುಧಾ ಮತ್ತೆ ಧರ್ಮನ ನೆಂಟ್ರು ಇನ್ನೂ ಖುಷಿ ಪಡ್ತಾರೆ. ಸಾಧು ಸರ್, ನೀವು ಖುಷಿಯನ್ನ ಎರಡ್ ಪಟ್ಟು ಮಾಡ್ಬಿಟ್ರಿ. ದೇವಿ ಮಾತೆ, ನಮ್ಮೆಲ್ಲರ ಮೇಲೂ ನಿನ್ ಕರುಣೆ ಹೀಗೆ ಇರ್ಲಿ. ತಾಯಿಗೆ ಧನ್ಯವಾದನ ಹೇಳಿ ಎಲ್ರು ಊಟ ಶುರು ಮಾಡ್ತಾರೆ. ಧರಂ ಮತ್ತೆ ಪ್ರದೀಪ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿರ್ತಾರೆ. ಸಾಧು ಸರ್, ಇವಾಗ ನಿಮ್ ಸ್ಯಾಲ್ರಿ ಕೂಡ ಹೆಚ್ಚಾಗಿರ್ಬೇಕಲ್ವಾ? ಹಾ, ಹಾಗಾದ್ರೆ ಇವಾಗ ನಿಮ್ ಸ್ವಂತ ಮನೆಯನ್ನ ಖರೀದಿ ಮಾಡ್ಕೊಬಿಡಿ. ಯೋಚನೆ ಮಾಡಿದೀನಿ, ಆದ್ರೆ ನೋಡೋಣ. ನಾನು ಈ ಊರಿನ ಹೊರಗಡೆ ಒಂದ್ ಜಮೀನನ್ನ ನೋಡಿದೀನಿ. ನಿಮಗೆ ಲೋನ್ ಸಿಕ್ಕಿದ್ರೆ ನಾವಲ್ಲಿ ಜಮೀನನ್ನ ಖರೀದಿ ಮಾಡಿ ಎರಡ್ ಮನೆಯನ್ನ ಆರಾಮಾಗಿ ಮಾಡ್ಬೋದು. ಜಮೀನಿನ ಬೆಲೆ ಕೂಡ ಕಡಿಮೆ ಇದೆ. ನಾನ್ ಯೋಚನೆ ಮಾಡ್ತೀನಿ. ಸ್ವಲ್ಪ ಬೇಗ ಯೋಚನೆ ಮಾಡಿ, ಮಾರವನಿಗೆ ಅವಸರ ಇದೆ. ಸರಿ. ಒಂದ್ ವೇಳೆ ನಿಮಗಿಷ್ಟ ಇದ್ರೆ ಲೋನಿನ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಒಬ್ಬ ಗೆಳೆಯ ಬ್ಯಾಂಕ್ ಅಲ್ಲಿದ್ದಾನೆ, ಅವನು ನನ್ನ ಜೊತೆಗೆ ನಿಮ್ಮ ಲೋನ್ ಅನ್ನ ಅಪ್ರೂವ್ ಮಾಡ್ಬಿಡ್ತಾನೆ. ಸರಿ, ನಾನ್ ನಿಮಗೆ ಸ್ವಲ್ಪ ದಿನದಲ್ಲೇ ಹೇಳ್ತೀನಿ. ಊಟ ಮುಗಿಯತ್ತೆ, ಮತ್ತೆ ಧರಂ ತನ್ನ ಕುಟುಂಬದವ್ರನ್ನ ಕರ್ಕೊಂಡು ವಾಪಸ್ ಮನೆಗ್ ಬಂದ. ಮತ್ತೆ ಬರ್ತಿದ್ ಹಾಗೆ ಅವನು ತನ್ನ ಹೆಂಡತಿ ಹತ್ರ ಎಲ್ಲಾನು ಹೇಳ್ತಾನೆ. ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ ಸುಧಾ? ತಂಗಿ ಗಂಡ ಹೇಳ್ತಿದ್ದಾರೆ ಅಂದ್ರೆ ಸರಿಯಾಗೇ ಹೇಳ್ತಿರ್ತಾರೆ. ಇಷ್ಟಕ್ಕೂ ನನ್ ತಂಗಿ ತುಂಬಾ ದಿನದಿಂದ ಹೇಳ್ತಾ ಇದ್ಲು ತಮ್ಮದೇ ಆದ ಸ್ವಂತ ಮನೆ ಕೊಂಡ್ಕೋಬೇಕು ಅಂತ. ಅವ್ರ ಜೊತೆಗೆ ನಮ್ಗೂ ಒಳ್ಳೇದಾಗ್ಬೋದಲ್ವೇನ್ರಿ? ಸರಿ, ಹಾಗಾದ್ರೆ ನಾನು ಓಕೆ ಅಂತ ಹೇಳ್ಬಿಡ್ತೀನಿ. ಅಪ್ಪ, ನಮ್ಮ ಸ್ವಂತ ಮನೆ ಆಗುತ್ತಾ? ಹಾ ಮಗು. ನನಗೆ ನನ್ನ ಸಪರೇಟ್ ರೂಮ್ ಬೇಕು. ಹಾ ಹಾ, ಖಂಡಿತ. ಧರಂ ತುಂಬಾ ಖುಷಿಯಾಗಿದ್ದ. ಒಂದೇ ದಿನದಲ್ಲಿ ಅವನ್ಗೆ ಪ್ರಮೋಷನು ಸಿಕ್ಕಿತ್ತು, ಮತ್ತೆ ಸ್ವಂತ ಮನೆ ಬಗ್ಗೆ ವಿಚಾರನು ಬಂದಿತ್ತು. ಮಾರನೇ ದಿನನೇ ಧರಂ ಪ್ರದೀಪ್ಗೆ ಸರಿ ಅಂತ ಒಪ್ಕೋತಾನೆ. ಆಮೇಲೆ ಶುರುವಾಗತ್ತೆ ಎಲ್ಲಾ ಸರ್ಕಾರಿ ಕೆಲ್ಸ. ಇಬ್ಬರಿಗೂ ಲೋನ್ ಕೂಡ ಸ್ಯಾಂಕ್ಷನ್ ಆಗತ್ತೆ. ಆ ಜಮೀನು ಪ್ರದೀಪ್ ಮತ್ತೆ ಧರಂ ಹೆಸರಲ್ಲಿ ರಿಜಿಸ್ಟರ್ ಆಗತ್ತೆ. ಆಮೇಲೆ ಇಬ್ರು ತಮ್ಮ ತಮ್ಮ ಮನೆ ಕಟ್ಟಿಸ್ಕೊಳ್ಳೋದಿಕ್ಕೆ ಕಾಂಟ್ರಾಕ್ಟ್ ಕೂಡ ಕೊಡ್ತಾರೆ.
ಸುಮಾರು ಒಂದ್ ವರ್ಷದ ಒಳಗಡೆನೆ ಅವ್ರ ಮನೆ ರೆಡಿ ಆಗತ್ತೆ. ಈಗ ಎರಡೂ ಕುಟುಂಬದವರು ತುಂಬಾ ಖುಷಿಯಾಗಿದ್ರು. ಗೃಹ ಪ್ರವೇಶ ಕೂಡ ಆಯ್ತು, ಪೂಜೆ ಆಯ್ತು, ಮತ್ತೆ ಅವರು ಹೊಸ ಮನೇಲ್ ವಾಸ ಮಾಡಕ್ ಬಂದ್ರು. ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಿತ್ತು. ಆದ್ರೆ ಒಂದ್ ದಿನ ಒಬ್ಬ ಸರ್ಕಾರಿ ಆಫೀಸರ್ ಮನೆಗ್ ಬರ್ತಾನೆ. ಈ ಮನೆ ಇಲ್ಲಿಗಲ್ ಇದಂತ ನೋಟಿಸ್. ಆದ್ರೆ ಸರ್, ನಾವು ಈ ಜಮೀನನ್ನ ಖರೀದಿ ಮಾಡಿದೀವಿ, ಅದು ಲೋನ್ ಅಲ್ಲಿ. ಅವೆಲ್ಲ ನಮಗೆ ಗೊತ್ತಿಲ್ಲ. ಒಂದ್ ವರ್ಷದ ಮುಂಚೆನೆ ಈ ಜಮೀನನ್ನ ಸರ್ಕಾರಿ ಜಮೀನ್ ಅಂತ ಹೇಳಿದ್ರು. ಇಲ್ಲೋಡಿ, ನ್ಯೂಸ್ ಪೇಪರ್ ಅಲ್ಲಿ ಆಡ್ ಕೂಡ ಬಂದಿತ್ತು. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ? ನಾವೆಂತೂ ತಾಮ್ಸಿ ಅಣ್ಣನಿಂದ ಇದನ್ನ ಖರೀದಿ ಮಾಡಿದ್ವಿ, ಅದು ಲೋನ್ ಅಲ್ಲಿ. ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೆಲ್ಲ ಬ್ಯಾಂಕ್ ಅಲ್ಲಿ ಲೋನ್ ಹೇಗ್ ಸಿಕ್ತು ಅಂತ? ಯಾವುದೇ ವಿವಾದವಿರುವ ಜಮೀನಿನ ಮೇಲೆ ಲೋನ್ ಸಿಗೋದಿಲ್ಲ. ಪ್ರದೀಪ್ ತನ್ನ ಫ್ರೆಂಡ್ಗೆ ದುಡ್ಡು ಕೊಟ್ಟಿದ್ದ ಲೋನ್ ಸ್ಯಾಂಕ್ಷನ್ ಆಗೋಕೋಸ್ಕರ. ಈಗ ಆ ವಿಷಯಕ್ಕೆ ಅವನಿಗೆ ಪಶ್ಚಾತ್ತಾಪ ಆಗ್ತಿತ್ತು. ಅವನಿಗೇನ್ ಗೊತ್ತಿತ್ತು? ಅವನು ಕೊಂಡ್ಕೊಳ್ಳೋ ಅಂತ ಜಮೀನು ಸರ್ಕಾರಿ ಜಮೀನು ಅಂತ. ಎಲ್ರ ಸಂತೋಷ ದುಃಖಕ್ ಬದಲಾಯ್ತು. ಅವರಿಬ್ರು ತಮ್ಮ ಸ್ವಂತ ಮನೆನ ಕೊಂಡ್ಕೊಳ್ಳೋದಿಕ್ಕೆ ಏನೇನ್ ಮಾಡುದ್ರೋ ಅವರಿಗೇ ಗೊತ್ತಿಲ್ಲ. ಇವಾಗ ಏನ್ ಮಾಡೋದು? ನೀವೆಲ್ಲ ಈ ಜಮೀನನ್ನ ಖಾಲಿ ಮಾಡ್ಬೇಕು. ಒಂದ್ ವೇಳೆ ನೀವ್ ಇದನ್ನ ಖಾಲಿ ಮಾಡಿಲ್ಲ ಅಂದ್ರೆ ಇಲ್ಲಿ ಬುಲ್ಡೋಸರ್ ಬಂದ್ಬಿಡುತ್ತೆ. ಸ್ವಲ್ಪ ದಿನ ತನಕ ಧರಂ ಮತ್ತೆ ಪ್ರದೀಪ್ ಯೋಚಿಸ್ತಿದ್ರು ಮುಂದೆ ಏನ್ ಮಾಡ್ಬೇಕು ಅಂತ. ಇದ್ದಕ್ಕಿದ್ದ ಹಾಗೆ ಒಂದು ಸರ್ಕಾರಿ ಬುಲ್ಡೋಜರ್ ಅವ್ರ ಮನೆ ತನಕ ಬಂದೇ ಬಿಡ್ತು. ನಿಮಗೆಲ್ಲ ಮುಂಚೆನೆ ನೋಟಿಸ್ ಕೊಟ್ಟಿದ್ದೆ, ನೀವು ಮನೆಯನ್ನ ಖಾಲಿ ಮಾಡ್ಲಿಲ್ಲ. ಇವಾಗ ನಾವು ಇದನ್ನ ಮುರಿಬೇಕಾಗುತ್ತೆ. ಬೇಡ ಸರ್, ಪ್ಲೀಸ್ ಬೇಡ, ನಮಗ್ ಸ್ವಲ್ಪ ಸಮಯ ಕೊಡಿ ಪ್ಲೀಸ್ ಸರ್. ನಾವು ನಿಮಗೆ ಒಂದ್ ತಿಂಗಳು ಕೊಡ್ತೀವಿ. ಸರ್ಕಾರಿ ಬುಲ್ಡೋಸರ್ ಹೊರಟೋಗತ್ತೆ. ಮತ್ತೆ ಪ್ರದೀಪ್ ಧರಂ ವಕೀಲ್ ಹತ್ರ ಹೋಗ್ತಾರೆ. ಇನ್ನು ಇದ್ರಲ್ಲಿ ನಾವು ದಾಮ್ಜಿ ಅವ್ರ ಮೇಲೆ ಕೇಸ್ ಮಾಡ್ಬೋದಷ್ಟೇ. ಆದ್ರೆ ಕೇಸಿನ ವರದಿ ಯಾವಾಗ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಮತ್ತೆ ಲೋನ್? ಕೇಸ್ ಮಾಡೋದ್ರಿಂದ ಲೋನಿನ ಇಎಂಐ ನಿಂತು ಹೋಗುತ್ತೆ. ಆದ್ರೆ ಸರಿಯಾಗಿ ಹೇಳೋದಕ್ಕಾಗಲ್ಲ ನಿಮಗೆ ಮನೆ ಅಥವಾ ದುಡ್ಡು ಪೂರ್ತಿ ಸಿಗುತ್ತಾ ಅಂತ. ಆದ್ರೆ ದಾಮ್ಜಿ ಅಣ್ಣ ನಮಗೆ ಮೋಸ ಮಾಡಿದ್ದಾರೆ. ನಿಮ್ದು ತಪ್ಪಿದೆ ಇದ್ರಲ್ಲಿ. ನೀವು ಬ್ಯಾಂಕಿಗೆ ಲಂಚ ಕೊಟ್ಟಿಲ್ಲ ಅಂದ್ರೆ ಅವರು ಸರಿಯಾಗಿ ಚೆಕ್ ಮಾಡ್ತಾ ಇದ್ರು, ಹಾಗೂ ನಿಮಗೆ ಲೋನ್ ರಿಜೆಕ್ಟ್ ಆಗ್ತಿತ್ತು. ಮತ್ತೆ ಇದ್ರ ಬಗ್ಗೆ ನಿಮಗೆ ಮುಂಚೆನೆ ಗೊತ್ತಾಗ್ತಿತ್ತು. ಸದ್ಯಕ್ಕೆ ನಾವು ದಾಮ್ಜಿ ಅವ್ರ ಮೇಲೆ ಮೋಸದ ಕೇಸನ್ನ ಹಾಕ್ಬಿಡೋಣ. ಇವಾಗ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಲಾಯರ್ ಸ್ಟೇ ಆರ್ಡರ್ನ ತರ್ತಾರೆ. ದಾಮ್ಜಿ ವಿರುದ್ಧ ಮೋಸ ಮಾಡಿರೋ ಕೇಸು ನಡೀತಾನೆ ಇತ್ತು. ಸಮಯ ಕಳೀತಾ ಹೋಯ್ತು, 10 ವರ್ಷ ಕಳ್ದೇ ಹೋಯ್ತು. ಇಲ್ಲಿವರೆಗೂ ಕೇಸು ಕೋರ್ಟಲ್ಲಿ ನಡೀತಾನೆ ಇತ್ತು. ಇಲ್ಲಿವರೆಗೂ ಪ್ರದೀಪ್ ಮತ್ತೆ ಧರ್ಮ್ಗೆ ತಮ್ಮ ಹಕ್ಕಿನ ಮನೆ ಸಿಕ್ಕಿರ್ಲಿಲ್ಲ. ಅವ್ರ ಜೀವನದಲ್ಲಿ ದೊಡ್ಡ ಮೋಸನೇ ಆಗೋಗಿತ್ತು. ಇದೇ ತರ ಎಷ್ಟೋ ಜನದ ಜೀವನದಲ್ಲಿ ನಡೀತಿರತ್ತೆ. ಪ್ರದೀಪ್ ಮತ್ತೆ ಧರ್ಮ ಅವರ ಮನೆ ಬುಲ್ಡೋಸರ್ ಇಂದ ಏನೋ ತಪ್ಪಿಸ್ಕೋತು. ಪ್ರತಿಯೊಬ್ಬರ ಅದೃಷ್ಟ ಇಷ್ಟು ಚೆನ್ನಾಗಿರೋದಿಲ್ಲ.